ಇದು ನಮ್ಮ ಕಡೆಯಿಂದ. ಇದರಲ್ಲಿ ಕೆಲವು ಒಡವೆಗಳು ಮತ್ತೆ ಮದುಮಗಳಿಗೆ ಡ್ರೆಸ್ಸಸ್ ಇದೆ. ಟವಲ್ ಏನ್ ಮಾಡ್ತಿದ್ರ ಅದಕ್ಕೆ? ಟವಲ್ ಅವಳಿಗೆ ಯಾಕೆ ಕೊಡ್ತಾ ಇದೀರಾ? ಅಲ್ಲ ಅದಕ್ಕೆ, ಮದ್ವೆಗೆ ಎಲ್ರು ಜುವೆಲ್ಸ್ ಕೊಟ್ರೆ ನೀವು ಹೋಗಿ ಹೋಗಿ ಟವಲ್ ಕೊಡ್ತಾ ಇದೀರಾ. ಅಲ್ಲಿ ಬಂದಿರೋರೆಲ್ಲ ನಮ್ ಬಗ್ಗೆ ಏನ್ ಅನ್ಕೊಳಲ್ಲ. ಅವ್ರ ಕೈಗೆ ಟವಲ್ ಕೊಟ್ರೆ ಚೀತಾಲಿ, ಟವಲ್ ಅಲ್ಲ ಹೆಣ್ಣಿಗೆ ಡ್ರೆಸ್ಸು, ಗೊತ್ತಾಯ್ತಾ? ನಮ್ ರೂಪಿ ಮದ್ವೆಗೆ ಇದನ್ನ ಹಾಕೋಬೇಕು. ನೋಡಿ ಬಿಗ್ರೆ, ಎಲ್ಲಾ ಅಪ್ಪ ಅಮ್ಮಂದ್ರು ತಮ್ಮ ಮಕ್ಕಳು ಮದ್ವೆನ ದಾಮ್ದು ಮಗ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ನೀವು ಕೂಡ ಅದೇ ಕನ್ಸಿಟ್ಕೊಂಡಿರ್ತೀರ. ನಡೀತಿರೋ ಘಟನೆಗಳು ಸಂದರ್ಭ ನೋಡ್ತಿದ್ರೆ ಮದ್ವೆನ ಬೇಗ ಮಾಡಿ ಮುಗಿಸೋಣ ಅಲ್ವಾ? ನಮ್ಗೆಲ್ಲ ಅರ್ಥ ಆಗತ್ತೆ ಬೀಗ್ರೆ. ಬರೇ ವಾ, ನಮ್ಗೆ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಬೀಗ್ರು ಸಿಕ್ಕಿದ್ದಾರೆ, ಇದಕ್ಕಿಂತ ಇನ್ನೇನ್ ಬೇಕು ಅಲ್ವಾ? ನಾವೇನ್ ಯೋಚನೆ ಮಾಡಿದ್ವಿ ಅಂದ್ರೆ, ಮೊದಲು ಮೆಹಂದಿ ಕಾರ್ಯಕ್ರಮ, ಆಮೇಲೆ ಅರಿಶಿನದ ಕಾರ್ಯಕ್ರಮ, ಆಮೇಲೆ ಮದ್ವೆ. ಹಾ, ಒಂದ್ ವೇಳೆ ನಿಮ್ಮಿಬ್ರು ಸ್ಟ್ಯೂಪಿಡಿಟಿಯಿಂದ ಏನಾದ್ರೂ ಎಡವಟ್ಟಾಯ್ತೋ, ಜೀವನದಲ್ಲೇ ನಿಮ್ ಮಗಳ ಮುಖ ನಿಮ್ ನೋಡಕ್ಕಾಗಲ್ಲ. ಬಿಗ್ರೆ, ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೇ? ಇಲ್ಲ ಇಲ್ಲ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಮಾಮ್ ಡ್ಯಾಡ್ ಹೇಳ್ತಾ ಇದ್ರು ಅದೇ ಅರ್ಶನ ಮತ್ತೆ ಮೆಹಂದಿ ಕಾರ್ಯಕ್ರಮ ಯಾಕೆ ಬೇಕು ಅಂತ. ಡೈರೆಕ್ಟ್ ಆಗಿ ಮದುವೆ ಮಾಡ್ಬಿಡೋಣ ಅಂತಿದ್ದಾರೆ ಅಲ್ವಾ ಮಾಮ್ ಡ್ಯಾಡ್? ಹಾ ಬಿಗ್ರೆ, ಸಂಗೀತ ಹಾಗೂ ಮೆಹಂದಿ ಅವಶ್ಯಕತೆ ಏನಿದೆ, ಡೈರೆಕ್ಟ್ ಆಗಿ ಮದುವೆ ಮಾಡಿ ಮುಗಿಸೋಣ. ನೋಡಿ, ಈ ಮದುವೆ ಎಷ್ಟೇ ಅರ್ಜೆಂಟ್ ಅಲ್ಲ ಆದ್ರೂ ಶಾಸ್ತ್ರಗಳೆಲ್ಲ ಶಾಸ್ತ್ರೋಕ್ತವಾಗಿಯೇ ನಡೀಲಿ. ಯಾಕೆಂದ್ರೆ ನನ್ನ ಸೊಸೆ ಕೈ ಕಾಲುಗಳಲ್ಲಿ ನನ್ನ ಮಗನ ಹೆಸರಿನ ಅರಿಶಿನ ಮತ್ತೆ ಮೆಹಂದಿ ಹಚ್ಚಿದ ನನ್ನ ಸೊಸೆಗೆ ಮಧುಮಗಳ ಲಕ್ಷಣ ಹೇಗ್ ಬರಕ್ ಸಾಧ್ಯ? ಅಲ್ಲ, ಎಲ್ರು ಯಾಕೆ ಇಷ್ಟು ಸೀರಿಯಸ್ ಆಗಿದ್ದೀರಾ? ಅದ್ಕೆ ಬೇಗ ಎಲ್ರಿಗೂ ಬಾಯಿ ಸಿಹಿ ಮಾಡಿಸಿ. ಹಾ ಹೌದಲ್ಲ, ಅವನು ಕೈಯೇನು ಸರಿಯಾಗಿದೆ, ಆದ್ರೆ ನನ್ನ ಕಾಲ್ಗೆ ಅರ್ಶನ ಮತ್ತೆ ಮೆಹಂದಿನ ಹೇಗ್ ಹಾಕಿಸ್ಕೊಳ್ಳಿ? ಒಂದ್ ವೇಳೆ ಹಾಗಾದ್ರೆ ಎಲ್ರಿಗೂ ನನ್ನ ನಿಜ ರೂಪ ಗೊತ್ತಾಗ್ಬಿಡುತ್ತೆ. ನಾನು ಮೊದ್ಲೇ ಹೇಳಿದ್ದೆ ತಾನೆ, ಈ ಶಾಸ್ತ್ರ ಫಂಕ್ಷನ್ಸ್ ಅಲ್ಲಿ ಬೇಕಾಗಿಲ್ಲ ಅಂತ. ಅದೇ ಅದೇ ಪ್ರಯತ್ನ ಪಡ್ತಿದೀವಲ್ಲ. ಏನ್ ಪ್ರಯತ್ನ ಪಟ್ಟಿದ್ದು? ನೋಡ್ದೆ ನಿಮ್ ಪ್ರಯತ್ನ ಅಲ್ಲ, ಈಗ ಬನ್ನಿ ನನ್ ಜೊತೆ. ಹಲೋ ಹಲೋ ಪಿಯಾ, ನಾನ್ ಕೇಳ್ಪಟ್ಟೆ ಅನುಷ್ ಜೊತೆ ರೂಬಿ ಮದುವೆ ಆಗ್ತಿದೆ ಅಂತ. ಹೌದು, ಇವತ್ತವ್ರದ್ದು ನಿಶ್ಚಿತಾರ್ಥ ಆಯ್ತು. ಬೆಳಗಿಂದ ನಾನು ಅಂಚ್ ಮನೇಲೆ ಇದ್ದೀನಿ, ಇವಾಗ ಹೊರಡ್ತಾ ಇದ್ದೀನಿ. ಹೊರಡ್ತಾ ಇದೆಯಾ? ಅದೇನ್ ಬೇಕಾಗಿಲ್ಲ, ಈಗ ನೀನ್ ಅಲ್ಲೇ ಇರು. ಅನುಷ್ ಬಗ್ಗೆ ತಿಳ್ಕೊಳೋದಕ್ಕೆ ನಿಮ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ನನಗೆ ಗೊತ್ತಾಗಬೇಕು ಅನುಷ್ ಮತ್ತೆ ರೂಬಿಗೆ ಯಾಕೆ ಸಡನ್ ಆಗಿ ಮದುವೆ ಆಗ್ತಿದೆ ಅಂತ. ರೂಬಿ ಪ್ಯಾರೆಂಟ್ಸ್ ರೂಬಿ ಮುಂದೆ ಕೈಯಾಗಿ ಮುಗಿತಾ ಇದ್ದಾರೆ. ಹಲೋ ಪಿಯಾ, ಅರ್ಥ ಆಯ್ತಾ? ಹಲೋ, ಗೊತ್ತಾಯ್ತಲ್ಲ ನಾನು ಏನ್ ಹೇಳಿದೆ ಅಂತ. ಇವತ್ ರಾತ್ರಿ ನೀನ್ ಅನುಷ್ ಮನೇಲೆ ಇರ್ತೀಯ. ಏನಾರು ಒಂದ್ ಆಗೇ ಆಗತ್ತೆ ಅಂತ. ಹೌದು, ನೀವ್ ಸರಿಯಾಗಿ ಹೇಳ್ತಾ ಇದ್ರ. ನನ್ಗೂ ಅನ್ನಿಸ್ತಾ ಇದೆ ಇಲ್ಲೇನೋ ತೊಂದ್ರೆ ಆಗ್ತಾ ಇದೆ ಅಂತ. ಇದ್ಯಾವ್ದು ಮಗು ಅಳ್ತಿರೋ ಸದ್ದು ಕೇಳ್ತಿದ್ಯಲ್ಲ, ಅಯ್ಯೋ ಏನಾದ್ರೂ ಒಳಗ್ ಹೋಗ್ಬಿಟ್ಟಿದ್ಯಾ? ಅಯ್ಯೋ ಭಗವಂತ, ಯಾರ ಅಳ್ತಿರೋದು, ಯಾರ ಧ್ವನಿ ಇದು?
ಬರೋದು, ಯಾರು ಅಳ್ತಾ ಇರೋದು, ಡಿಸೈನ್ ಮಾಡುವಾಗ ತಲೆಯಲ್ಲಿ ಏನ್ ಇಟ್ಕೊಂಡ್ ಮಾಡ್ತಾರೋ. ಹೀಗ್ ಡಿಸೈನ್ ಮಾಡ್ಬಿಟ್ರೆ ಇನ್ನೊಬ್ರು ಹೆಲ್ಪ್ ತಗೊಳ್ಳೇಬೇಕಾ? ಈಗ ಯಾರನ್ನ ಹೋಗಿ ಕೇಳಿ ನಾನು? ನೇಹಾಗೆ ಹೇಳ್ತೀನಿ ಇದನ್ನ ಹಾಕಕ್ಕೆ. ಯಾರ ಮಗು ಅದು? ಯಾರಾದ್ರೂ ಇದ್ದೀರಾ? ಯಾರ ಮಗು ಅಳ್ತಾ ಇರೋದು? ಬಿಡು ನನ್ನ. ಹೇಳೋದಿಲ್ಲ, ಹೇಳಲ್ಲ ಅಂದ್ರೆ ನಿನ್ನ ಜೀವ ತೆಗೆದು ಬಿಡ್ತೀನಿ. ನೀನೇನ್ ಮಾಡ್ಬೇಕು ಅಂತಿದ್ಯೋ ಮಾಡ್ಕೋ, ನಾನ್ ಸತ್ರು ಸರಿ, ನಿನ್ನ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಹಾಗಾದ್ರೆ ಸಾಯಿ. ದೈವಿಕ ಶಕ್ತಿನೂ ಇರುತ್ತೆ. ಆ ದೈವಿಕ ಶಕ್ತಿ ಮಾತ್ರವೇ ನಿಮ್ಮನ್ನ ಮೋಹಿನಿ ದೃಷ್ಟಿಯಿಂದ ಕಾಪಾಡೋದು. ಈ ಲಾಕೆಟ್, ಏಳು ದೈವಿಗಳು, ಇವಳಿಂಗ್ ಹೇಗೊತ್ತು? ಹೇಗೊತ್ತು ಹೇಳು. ಪ್ರಿಯಾ, ಈ ಲಾಕೆಟ್ ಅಲ್ಲಿ
ನನ್ನ ಪಿಯನ ಚಿತ್ರ ಇದೆ. ಪಿಯನಲ್ಲಿ ದೈವಿಕ ಶಕ್ತಿ ಇದೆಯಾ? ನನ್ನ ಪಿಯ, ನನ್ನ ಪಿಯ ದೇವರು, ದೇವರು ಪಿಯ. ಅಂದ್ರೆ ನನ್ನ ಪಿಯ, ನನ್ನ ಪಿಯ ದೈವಿಕ ಶಕ್ತಿ ಇರೋಳು. ಆ ಕುಟುಂಬ ಇವಳನ್ನೇ ಹುಡುಕ್ತಿರೋದು. ಒಂದ್ ವೇಳೆ ವೇದಶ್ರೀ ಗೊತ್ತಾಗ್ಬಿಟ್ರೆ ದೈವಿಗಳು ರೂಬಿ ಅಲ್ಲ, ಬದಲಾಗಿ ಪಿಯ ಅಂತ, ಆಮೇಲೆ ಅನುಷ್ ಮತ್ತೆ ರೂಬಿ ಮದ್ವೆ ಯಾವತ್ತೂ ಆಗಲ್ಲ. ಹಾಗ ನಾನು ಇಲ್ಲಿಂದ ಇಲ್ಲಿಂದ ಯಾವತ್ತೂ ಹೊರಗ್ ಬರಕ್ಕಾಗಲ್ಲ. ನಿನ್ನ ಸ್ನೇಹದಿಂದ ಎಲ್ಲ ಚಂದ ಚಂದ, ನಿಂಗೆ ಧನ್ಯವಾದ ತುಂಬು ಹೃದಯದಿಂದ. ಮನದಲ್ಲೊಂದು ಮಧುರ ಮೈತ್ರಿ ಜೀವ ಪಡೆಯುತ್ತಿದೆ. ಯಾವತ್ತಿದ್ರು ನನ್ನೋನೇ ಆಂಶ್, ನಮ್ಮಿಬ್ಬರ ಮಧ್ಯೆ ಯಾರೇ ಬಂದ್ರು ನನ್ನೋನೇ. ಇದೇನ್ ಮಾಡ್ತಾ ಇದ್ದೆ ಆಂಶ್? ನಾನು ಹೋಗ್ಬೇಕು. ತಡೆದವ್ರು ಯಾರು? ಹುಡುಕುತ್ತಾ ಬರುವೆಯ ಹೇಳದೆ
ಎದೆಯಲ್ಲಿ ಬಿರುಗಾಳಿ ಮೊದಲೇನೆ ಇತ್ತು, ನೀ ನನಗೆ ಏನೆಂದು ನನಗಷ್ಟೇ. ಖುಷಿ ಯಾಕೋ ಇರಲ್ಲ, ಇವತ್ ನನ್ ಮಗನ ಮದ್ವೆ ಕಣೋ. ಈ ಮದ್ವೆಲಿ ನಾನು ಕುಣಿದು ಕುಣಿದು ನನ್ನ ಸಂತೋಷ ವ್ಯಕ್ತಪಡಿಸ್ತೀನಿ. ಇವತ್ ನನ್ ಮಗನ ಮದ್ವೆ, ಅವನ್ ಮದ್ವೆಲಿ ನಾನ್ ಕುಣಿಯಲ್ಲ ಅಂದ್ರೆ ಇನ್ಯಾರು ಕುಣಿತಾರೆ? ನಚ್ಚಲೇ 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 ಬೇಬಿ ನಾಚಕ್ಕೆ ಬಿಟ್ಟು ನಚ್ಚಲೆ, ಹುಡುಗರ ಆಟಕ್ಕೆ ಹುಳ ಮೈ ಕೈ ಕೊಡಿಸಿ ನಚ್ಚಲೆ. ನಚ್ಚಲೆ 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 ಬೇಬಿ ನಾಚಕ್ಕೆ ಬಿಟ್ಟು ನಚ್ಚಲೆ, ಹುಡುಗರ ಆಟಕ್ಕೆ ಹುಳ ಮೈ ಕೈ ಕೊಡಿಸಿ ನಚ್ಚಲೆ.
ನೀವು ನಿಮ್ಮ ಮಗ ದಾವಾಂಶನ್ ಮದುವೆನ ಯಾವ್ದಾದ್ರು ದೈವಿಕ ಶಕ್ತಿ ಇರೋ ಹುಡುಗಿ ಜೊತೆ ಮಾಡ್ಬೇಕು. ನಮಗ್ ದೈವಿಕ ಶಕ್ತಿ ಇರೋ ಹುಡುಗಿ ಸಿಕ್ಕಿದ್ದಾಳೆ, ಅವಳ ಜೊತೆನೆ ನನ್ನ ಮಗ ಅಂಶ್ ಮದ್ವೆ ನಡೀತಿದೆ. ದೈವಿಕ ಶಕ್ತಿ ಇರೋ ಹುಡುಗಿನ ಯಾರು? ರೂಬಿ. ಯಾವ ರೂಬಿ? ಯಾರ ಬೆನ್ನಲ್ಲಿ ಅಮ್ಮನೋರ್ ಚಿಹ್ನೆ ಇದೆಯೋ ಆ ರೂಬಿ. ಇವತ್ತು ಮೆಹಂದಿ ಕಾರ್ಯಕ್ರಮ, ನಾಳೆ ನಾಳೆ ಅರಿಶಿನದ ಕಾರ್ಯಕ್ರಮ, ಮತ್ತೆ ನಾಡಿದ್ದು. ಇಲ್ಲ ಇಲ್ಲ, ನೀನ್ ಯಾವ ರೂಬಿ ಬಗ್ಗೆ ಮಾತಾಡ್ತಿದ್ಯೋ, ಅವಳು ದೈವಿಕ ಶಕ್ತಿ ಇರೋಳಲ್ಲ. ಅವಳು ದೈವಿಕ ಆಗೋಕ್ ಸಾಧ್ಯನೇ ಇಲ್ಲ.